ಪರಿಶುದ್ಧಾತ್ಮನು ಈ ತಿಂಗಳಿಗೆ ಕೊಟ್ಟಿರುವಂತಹ ಆಲೋಚನೆ ಇವತ್ತು ನಿಮ್ಮ ಮುಂದೆ ಹೇಳುವುದೇ ನನ್ನ ಉದ್ದೇಶವಾಗಿದೆ. ಈ ತಿಂಗಳಿಗೆ ದೇವರು ಕೊಟ್ಟಿರುವಂತಹ ವಾಗ್ದಾನದ ವಾಕ್ಯ ಧರ್ಮೋಪದೇಶ ಕಾಂಡ ಪುಸ್ತಕ ಬುಕ್ ಆಫ್ ಡ್ಯೂಟ್ರನಾಮಿ ಚಾಪ್ಟರ್ 31 31ನೇ ಅಧ್ಯಾಯ 8ನೇ ವಚನ. ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡೋದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಕಳೆದ ರಾತ್ರಿ ನಾನು ಬಹಳ ಹೊತ್ತು ದೇವರ ಸನ್ನಿಧಾನದಲ್ಲಿ ಈ ಮುಂಜಾನೆ ಈ ತಿಂಗಳಿಗೆ ಬೇಕಾದ ಆಲೋಚನೆಯನ್ನು ಬಿಡ್ತಾ ಇದ್ದೆ. ಪ್ರತಿ ತಿಂಗಳು ದೇವರು ತಪ್ಪದೆ ತನ್ನ ಆಲೋಚನೆಯನ್ನು ಕೊಟ್ಟು ಜನರನ್ನು ನಡೆಸುವಂಥ ಕರ್ತನು. ಈ ತಿಂಗಳು ನನಗೆ ಹೇಳಿದನು, ನಾನೇ ನಿಮ್ಮ ಮುಂದೆ ಹೋಗುವೆ. ದ ಲಾರ್ಡ್ ಗೋಯಿಂಗ್ ಬಿಫೋರ್ ಯು, ಕರ್ತನು ನಿಮ್ಮ ಮುಂದೆ ಹೋಗುವ ತಿಂಗಳು ಡಿಸೆಂಬರ್ನಲ್ಲಿ. ಹಾಲೆಲೂಯಾ. ನಂಬಿಕೆ ಉಳ್ಳವರು ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ, ಮಹಿಮೆ ಕೊಡ್ರಿ. ಯು ಕ್ಯಾನ್ ಡೂ ಬೆಟರ್, ಇನ್ನ ಉತ್ತಮವಾಗಿ. ಹೊಸ ವರ್ಷವನ್ನ ಎದುರುಗೊಳ್ಳೋದಕ್ಕೆ ಹೋಗುವ ಮುಂಚೆ 11 ತಿಂಗಳು ನಡೆಸಿದ ದೇವರು 12ನೇ ತಿಂಗಳಲ್ಲಿ ತಾನು ಹೀಗೆ ಹೇಳ್ತಾ ಇದ್ದಾನೆ, ನಾನೇ ನಿಮ್ಮ ಮುಂದೆ ಹೋಗುವೆನು, ನಾನೇ ನಿಮ್ಮ ಮುಂದೆ ಹೋಗುವೆನು. ಈ 12 ತಿಂಗಳು ಮಾತ್ರವಲ್ಲ, ಹೊಸ ವರ್ಷದಲ್ಲೂ ನಾನೇ ನಿಮ್ಮ ಮುಂದೆ ಹೋಗ್ತೇನೆ. ಹಾಲೆಲೂಯಾ. ಧರ್ಮೋಪದೇಶ ಕಾಂಡ ಪುಸ್ತಕ 1ನೇ ಅಧ್ಯಾಯದ 30ನೇ ವಾಕ್ಯ, ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷವಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವೆನು. ಶತ್ರು ಏನೆಲ್ಲ ಪದ್ಧತಿಗಳನ್ನು ಮಾಡಿದ್ರು, ಏನೆಲ್ಲ ವಿರೋಧಗಳನ್ನು ನಿನಗೆ ವಿರುದ್ಧವಾಗಿ ಎತ್ತು ಕಟ್ಟಿದ್ರು, ಶತ್ರುವಿನ ಕುತಂತ್ರಗಳು ಬಹಳವಾಗಿದ್ರು, ಕಳೆದ 11 ತಿಂಗಳು ನಡೆಸಿ 12ನೇ ತಿಂಗಳಿಗೆ ಬರುವಂಥ ದೇವ ಜನರ ಬಳಿಯಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ಈ 11 ತಿಂಗಳು ನಿನಗೆ ಗೊತ್ತಿಲ್ಲದೆ ನೀನು ಕಾಣುವ ಮಂಡಳ ಮಾತ್ರವಲ್ಲ, ಕಾಣದೇ ಇರುವ ಮಂಡಳದಲ್ಲಿ ನಿನಗೆ ವಿರುದ್ಧವಾಗಿ ಕ್ರಿಯೆ ಮಾಡಿದ ಶತ್ರುವನ್ನ ನಾನು ನೀನು ಅರಿಯದೆ ಯುದ್ಧ ಮಾಡಿದ ಹಾಗೆ. ಓ ರಬ ಶಂದನಾದನ, ನಿನಗೆ ಅರಿಯದಂತೆ ಐಗುಪ್ತ ದೇಶದಲ್ಲೂ ಅರಣ್ಯದಲ್ಲೂ ಪ್ರತ್ಯಕ್ಷವಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆ ಪರೋಕ್ಷವಾಗಲ್ಲ, ದೇವರದಾದ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಇಳಿದು ನಿನಗಾಗಿ ಯುದ್ಧ ಮಾಡಿದಂತ ಯಹೋವನು 12ನೇ ತಿಂಗಳಲ್ಲೂ ಭರವಸೆ ಕೊಡ್ತಾ ಇದ್ದಾನೆ. ಈ 12ನೇ ತಿಂಗಳಲ್ಲೂ ನಿನಗೆ ವಿರುದ್ಧವಾಗಿ ಬರುವ ಶತ್ರುವಿಗೆ ವಿರುದ್ಧ ನಾನು ಯುದ್ಧ ಮಾಡುತ್ತೇನೆ, ಆದ್ದರಿಂದಲೇ ನಾನೇ ನಿಮ್ಮ ಮುಂದೆ ಹೋಗುವೆನು. ಈಗಲೂ ನಿಮ್ಮ ಕಡೆಯವನಾಗಿಯೇ ಯುದ್ಧ ಮಾಡುವೆನು. ಅವನು ಯುದ್ಧ ವೀರನಾದ ಕರ್ತನು, ಪರಾಕ್ರಮಿಯಾದ ದೇವರು, ಏಕನಾಗಿ ಮಹಾದ್ಭುತ ಮಾಡುವ ದೇವರು. ಆತನು ಹೇಳ್ತಾನೆ, ಸಾಲನೋ ರೋಗನೋ ನಿನಗೆ ವಿರುದ್ಧವಾಗಿ ಶತ್ರು ತಂದೊಡ್ಡಿದಂಥ ಯಾವುದೇ ಕುತಂತ್ರಗಳಾಗಲಿ ನಿನಗೆ ಫಲಿಸೋದಿಲ್ಲ. ಕಾರಣ ಏನಂದ್ರೆ ನಾನೇ ನಿನ್ನ ಮುಂದೆ ಹೋದೆ. ಹೇಗೋದೆ?
ಪರೋಕ್ಷವಾಗಲ್ಲ ಪ್ರತ್ಯಕ್ಷವಾಗಿ. ಈ 11 ತಿಂಗಳು ಎಷ್ಟು ಜನ ದೈವ ಸಾನ್ನಿಧ್ಯವನ್ನು ಅನುಭವಿಸಿದ್ರಿ? ಎಷ್ಟು ಜನ ಹೇಳಿದ್ರಿ, ನಾನು ನಡೆಯುವಾಗ ಅಪ್ರಸನ್ನತೆ ನನ್ನ ಜೊತೆ ನಡೆಯಿತು, ನಾನು ಹೋಗುವಾಗ ಅಪ್ರಸನ್ನತೆ ನನ್ನ ಜೊತೆಯಲ್ಲೇ ಬರ್ತಾ ಇತ್ತು, ನಾನು ಅದನ್ನು ಅನುಭವಿಸತಕ್ಕಂತೆ. ಅಲ್ಲಲ್ಲೂಯ್ಯ, ಕಳೆದ 11 ತಿಂಗಳು ನಡೆಸಿದ ದೇವರು ಈ 12 ತಿಂಗಳಲ್ಲೂ ನಡೆಸೋದಕ್ಕೆ. ಕೆಲವರು ತೋಳ್ಬಲಗಳಲ್ಲಿ, ಕೆಲವರು ಅಶ್ವಬಲಗಳಲ್ಲಿ, ಕೆಲವರು ಮಾನವ ಮಾತ್ರದವರಲ್ಲಿ ನೆಚ್ಚಿಕೊಂಡಾಗ, ಕೆಲವರು ಪ್ರಭುಗಳಲ್ಲಿ, ಕೆಲವರು ಅವರವರ ಹಣಬಲದಲ್ಲಿ ಅವರವರ ಆಲೋಚನೆ ಪ್ರಕಾರ ಜೀವಿಸುವಾಗ, ಯಹೋವನೇ ಇದು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ನಿನ್ನ ಸನ್ನಿಧಾನದಲ್ಲಿ ನಿಂತಿದ್ದರಿಂದ ನಿನ್ನ ನಾಮವನ್ನು ಕೂಗಿ ಕರೆಯುವುದರ ಮೂಲಕ ಈ 11 ತಿಂಗಳು ನನ್ನ ಮುಂದುಗಡೆ ನೀನು ನಡೆದು ನನಗೆ ವಿರುದ್ಧವಾಗಿ ತಲೆ ಎತ್ತಿದ ಎಲ್ಲ ಶತ್ರುಗಳನ್ನು ಧ್ವಂಸ ಮಾಡಿ ನಾಶಪಡಿಸಿ 12 ತಿಂಗಳಿಗೆ ಪ್ರವೇಶ ಮಾಡಿದ ಕರ್ತನಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್. No matter whatever the circumstances you are going through, ini avdalla ikkattinalli haadu hogtiyo, don't worry sister, don't worry brother, neen aatankike olapadabekadadilla, ninnanna jayotsahadalli merasutta nadesuva appa devaru ninna jothiyalle idane. COVID-19 lockdown, ಕೆಲಸ ನಷ್ಟ, ಹಣ ನಷ್ಟ, ವರಮಾನ ನಷ್ಟ, ಸಮಾಧಾನ ನಷ್ಟವಾಯಿತು, ಆರೋಗ್ಯ ಕಾಡಲಿಕ್ಕೆ ಆರಂಭವಾಯಿತು. ಶತ್ರು ಹೇಳ್ದ ನಿನ್ನ ಕತೆ ಮುಗೀತು ಅಂತ, ಆದರೆ ನನ್ನ ದೇವರು ಹೇಳಿದ್ರು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸೋದೇ ಇಲ್ಲ, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸೋದೇ ಇಲ್ಲ. ಅಂಜಬೇಡ. ಅಲ್ಲೆಲೂಯ. ಹಂಚುವವರು ಹಂಚಲಿ, ಭಯಪಡುವವರು ಭಯಪಡಲಿ, ಧೈರ್ಯವಾಗಿ ಯಹೋವನ ನಾಮವನ್ನು ಕೂಗಿ ಕರೆಯುವವರಿಗೆ ಅವನು ಬಲವಾದ ಬುರುಜಾಗಿದ್ದಾನೆ. ಅಲ್ಲೆಲೂಯ. ದೇವರ ನಾಮವನ್ನು ಕೂಗಿ ಕರೆಯುವವನಿಗೆ ಅವನು ಬಲವಾದ ಬುರುಜು. ಸ್ಟ್ರಾಂಗ್ ಟವರ್. When you call his name, he is a strong tower for you. Avanu balavada burjagirtane. Hallelujah. Adrindalle devaru heltane 11 tingalu nan ninna nadasidini paripalane madidini ee 12ne tingalu nane munde hogtine. Yakke munde hogta idane devaru baruva 2021 ninna munde iruva dinnegalanna nelasama madodike, ನಿನಗಿರುವ ಆತಂಕವನ್ನು ತೆಗೆದುಹಾಕೋದಕ್ಕೆ, ನಿನಗಿರುವ ಭಯವನ್ನು ತೆಗೆದುಹಾಕೋದಕ್ಕೆ, ನಿನಗಿರುವಂಥ ಅಂಜಿಕೆಯನ್ನು ತೆಗೆದುಹಾಕೋದಕ್ಕೆ, ನಿನ್ನ ಒಳಗಡೆ ಧೈರ್ಯ ತುಂಬೋದಕ್ಕೆ ಒಂದು ಮನುಷ್ಯನಲ್ಲ, ಒಂದು ದೂತನಲ್ಲ, ನನ್ನ ದೇವರಾದ ಯಹೋವನೇ ನಿನ್ನ ಮುಂದೆ ಹಾದು ಹೋಗುವೆನು. ಹಲ್ಲೆಲೂಯಾ. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ನನ್ನ ದೂತನನ್ನು ಕಳಿಸ್ತೀನಿ, ನನ್ನ ಮತ್ತೊಬ್ಬರನ್ನು ಕಳಿಸ್ತೀನಿ, ಮಗದೊಬ್ಬರನ್ನು ಕಳಿಸ್ತೀನಿ ಅಂತ ಹೇಳಲಿಲ್ಲ. ಮೋಶೆ ಇಸ್ರಾಯೇಲ್ ಜನರನ್ನು ಅದ್ಭುತವಾಗಿ ಅತಿಶಯವಾಗಿ ನಡೆಸಿದನು. ಹಿ ವಾಸ್ ಎ ಗ್ರೇಟ್ ಲೀಡರ್. 600,000 ಕುಟುಂಬಗಳನ್ನು ಅವನು ದೈವಿಕವಾದಂಥ ಆಲೋಚನೆಯ ಮೇರೆಗೆ ನಡೆಸಿದಂಥ ಮೋಶೆ 120 ಪ್ರಾಯವಾದಾಗ ಒಂದು ಶಾಕಿಂಗ್ ಮೆಸೇಜ್ ಜನರಿಗೆ ಕೊಡ್ತಾ ಇದ್ದಾನೆ. ಏನದು ಮೆಸೇಜ್? ಇನ್ನು ನಾನು ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ನನ್ನಿಂದ ಆಗೋದಿಲ್ಲ,
ಮನುಷ್ಯನ ಒಂದು ಪರಿಮಿತಿ ಇದೆ, ಮನುಷ್ಯನಿಗೆ ಅವನ ಸಾಮರ್ಥ್ಯಕ್ಕೆ ಒಂದು ಪರಿಮಿತಿ ಇದೆ. ನಾನು ಇನ್ನ ನಿಮಗೆ ವಾಗ್ದಾನ ಮಾಡಿದ ವಾಗ್ದಾನದ ದೇಶವಾದ ಕನಾನ್ ದೇಶದವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನನಗೆ ಆಗೋದಿಲ್ಲ, ನನಗೆ ಅಪ್ಪಣೆ ಇಲ್ಲ, ನನಗೆ ಆಜ್ಞೆ ಆಗಿದೆ, ನಾನು ಈಚೆ ದಡದಲ್ಲೇ ನಿಲ್ಲಬೇಕಾಗುತ್ತೆ. ಅದುವರೆಗೂ ಮೋಶೆಯ ಮೂಲಕ ನಡೆಸುತ್ತಿದ್ದ ಅದ್ಭುತಗಳನ್ನು ಕಂಡು ಜನರು ಮೋಶೆಯನ್ನೇ ಹಿಂಬಾಲಿಸ್ತಿದ್ದಂಥ ಜನರಿಗೆ ಈಗೊಂದು ಶಾಕಿಂಗ್ ಆಯಿತು, ಮುಂದಕ್ಕೇನಪ್ಪ ಅಂತ. ನಾನೊಂದು ಹೇಳ್ತೀನಿ, ಕುಟುಂಬಗಳನ್ನು ನಡೆಸ್ತಿದ್ದಂಥ ನಾಯಕರ ಕೈ ಕಟ್ಟಲ್ಪಟ್ಟಾಗ, ಜೀವನದ ವರಮಾರದ ಮಾರ್ಗಗಳು ಕಟ್ಟಲ್ಪಟ್ಟಾಗ ಮುಂದಕ್ಕೇನಪ್ಪ ಮಾಡಬೇಕು, ವಾಗ್ದಾನ ದೊಡ್ಡದಾಗಿದೆಯಲ್ಲ, ಎಲ್ಲಿಗೆ ಹೋಗ್ಲಿಕ್ಕರ್ತಾನೆ ಅಂತ ಹೇಳುವಾಗ ನನ್ನ ದೇವರು ಹೇಳಿದ್ರು, ಮೋಶೆ ಇಲ್ಲದಿದ್ರೆ ಏನಂತೆ, ನಾನೇ ನಿಮ್ಮ ಜನ ನಾಯಕನಾಗಿ. ಓ ರಭಶಂದರಾದನ, ಹಲ್ಲೆಲೂಯಾ, ನಾನೇ ನಿಮ್ಮ ಸೇನಾ ನಾಯಕನಾಗಿ. ನೀವು ಈ ಯೋರ್ದಾನ್ ಹೊಳೆಯನ್ನ ದಾಟುವ ಹಾಗೆ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ಕೊಂಡೊಯ್ಯೋದಕ್ಕೆ, ಮುಂದಿನ ಹಂತದಲ್ಲಿ ನಡೆಸೋದಕ್ಕೆ ಸದಾ ಕಾಲ ನನ್ನ ಜೊತೆ ನಮ್ಮ ಜೊತೆಯಲ್ಲಿ ಇರುವ ಒಬ್ಬ ಕರ್ತನು ಅವನು ಹೇಳ್ತಾ ಇದ್ದಾನೆ, ನೀನು ಹಂಚಬೇಡ, ಧೈರ್ಯವಾಗಿರು. ಥ್ಯಾಂಕ್ ಯು ಜೀಸಸ್. ಒಂದನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಪುಸ್ತಕ, ಧರ್ಮೋಪದೇಶ ಕಾಂಡ ಪುಸ್ತಕ 31:1-3 ವಾಕ್ಯದವರೆಗೂ. ಮೋಶೆ ಹೋಗಿ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು. ಅವನು ಅವರಿಗೆ, ನಾನು ಈಗ 120 ವರ್ಷದವನಾಗಿದ್ದೇನೆ, ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದ ಆಗದು, ಯಹೋವನು ನನಗೆ ನೀನು ಈ ಯೋರ್ದಾನ್ ಹೊಳೆಯನ್ನು ದಾಟಕೂಡದೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮ ದೇವರಾದ ಯಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು, ಆತನ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಈ ಅಗ್ಲೊತ್ತಿನಲ್ಲಿ ನಾನು ನಿಮಗೆ ಪ್ರವಾದನೆ ಶಬ್ದವಾಗಿ ಕೂಗಿ ಹೇಳ್ತಾ ಇದ್ದೇನೆ, ಪ್ರವಾದನೆ ಶಬ್ದವಾಗಿ ಕೂಗಿ ಹೇಳ್ತಾ ಇದ್ದೇನೆ. ಎಲ್ಲಿ ಅಸಾಧ್ಯವಾಗಿದೆಯೋ, ಯಾವುದನ್ನು ನೀನು ಸ್ವಾಧೀನ ಮಾಡಿಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳ್ತೀಯೋ, ಡಿಸೆಂಬರ್ ತಿಂಗಳು ದೇವರು ನಿನ್ನ ಮುಂದೆ ಹೋಗ್ತಾನೆ. ಹೋಗೋದು ಮಾತ್ರವಲ್ಲ, ಸ್ವಾಧೀನ ಪಡಿಸಿಕೊಳ್ಳಬೇಕಾದದನ್ನು ತಾನು ಹೇಳಿದ ವಾಗ್ದಾನಗಳನ್ನು ಅವ ಗಾಡ್ ವಿಲ್ ಫುಲ್ಫಿಲ್ ಆಲ್ ಹಿಸ್ ಪ್ರಾಮಿಸಸ್. ಅವನು ನಿನ್ನ ಎಲ್ಲ ವಾಗ್ದಾನಗಳನ್ನು ಅವನು ನೆರವೇರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ನೀನು ತಿಳ್ಕೊಂಡೆ 2020 ಏನು ನಡೀಲಿಲ್ಲ, ನನ್ನ ದೇವರು ಮರ್ತೋಗ್ಬಿಟ್ನ, ನನ್ನ ದೇವರು ನನ್ನನ್ನು ಕೈ ಬಿಟ್ಬಿಟ್ನ, ನನ್ನ ದೇವರ ವಾಕ್ಯ ಹೇಳ್ತದೆ ಅವನು ನಿಮ್ಮನ್ನು ಕೈ ಬಿಡೋದಿಲ್ಲ, ಅವನು ನಿಮ್ಮನ್ನು ತಳ್ಳಿ ಬಿಡೋದಿಲ್ಲ. ಶಂದರಾದನ ಅರ್ಕದಗನಾದನಾದನ, ಹಲ್ಲೆಲೂಯಾ, ಹಿ ವಿಲ್ ಫುಲ್ಫಿಲ್ ಎವ್ರಿ ಪ್ರಾಮಿಸಸ್. ಎಲ್ಲ ವಿಧವಾದಂತಹ ವಾಗ್ದಾನಗಳನ್ನು ಅವನ ನೆರವೇರಿಸಿ ನಿನ್ನನ್ನು 2020-21 ಅವನ ಮಾತು ತಪ್ಪೋದಿಲ್ಲ, ಅವನ ಮಾತು ಕೊಟ್ಟಿದ್ರೆ ಆ ಮಾತನ್ನು ನೆರವೇರಿಸ್ತಾನೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಅವನು ಹೇಳ್ತಾನೆ, ನಾವ್ ಐ ವಿಲ್ ಟೇಕ್ ದ ಚಾರ್ಜ್, ನಾನೇ ನಿಮ್ಮ ಮುಂದೆ ಸೇನಾ ನಾಯಕನಾಗಿ ಯುದ್ಧ ವೀರನಾಗಿ ಅಲ್ಲೆಲೂಯಾ ಲೀಡರ್ ಆಗಿ ಅಲ್ಲೆಲೂಯಾ ಶತ್ರುವನ್ನು ಧ್ವಂಸ ಮಾಡುತ್ತಾ ನಿನ್ನ ದಾರಿಗೆ ಅಡ್ಡವಾಗಿರುವ ಸ್ಟ್ರಂಬ್ಲಿಂಗ್ ಬ್ಲಾಕ್ಸ್ಗಳನ್ನು ಎಲ್ಲ ವಿಧವಾದ ಅಡೆತಡೆಯ ಗೋಡೆಗಳನ್ನು ಎಲ್ಲ ದಿನ್ನೆಗಳನ್ನು ದಿಬ್ಬಗಳನ್ನು ನೆಲ ಸಮ ಮಾಡೋದಕ್ಕೆ ಸೇನಾ ನಾಯಕನಾಗಿ ಯಹೋವ ದೇವರು ಮುಂದೆ ಹೋಗುವ ತಿಂಗಳ ಇದು. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ.
ಇವತ್ತು ನಿನ್ನ ಮುಂದೆ ಕಾಣೋದೇನು ಗೊತ್ತಾ? ಇವತ್ತು ನಿನ್ನ ಮುಂದೆ ಕಾಣೋದು ದಿನ್ನೆಗಳು, ಅಡ್ಡಿಗಳು, ಬ್ಲಾಕ್ಗಳು, ಎಲ್ಲ ಅಡೆತಡೆಗಳು. ಸರ್ಕಮ್ಸ್ಟಾನ್ಸಸ್ ಹೇಳುತ್ತೆ ಯು ಕೆನಾಟ್ ಗೋ ಫಾರ್ವರ್ಡ್, ನಿನಗೆ ಮುಂದೆ ಹೋಗೋಕ್ಕಾಗಲ್ಲ, ನೀನು ಜಯಿಸೋಕ್ಕಾಗಲ್ಲ, ನೀನು ಆ ವಾಗ್ದಾನವನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಆ ಸುಳ್ಳುಗಾರನಾದ ಸೈತ ನಿನಗೆ ಹೇಳು, ನನ್ನ ದೇವರು ಅವನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರಾಗಿರೋದ್ರಿಂದ, ಅವನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿರೋದ್ರಿಂದ, ಮಾತು ಕೊಟ್ಟು ತಪ್ಪೋದಕ್ಕೆ ಅವನು ಮನುಷ್ಯನಲ್ಲ, ಅವನು ಯಹೋವಾ ದೇವರಾಗಿರೋದ್ರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಕಮಾನ್ ಸಂಬಡಿ ಶೌಟ್ ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು, ಈ ತಿಂಗಳು ಕೊಡುವ ವಾಗ್ದಾನ ಬರುವ ತಿಂಗಳಿಗೆ, ಜನವರಿ ತಿಂಗಳಿಗೆ ಅದು ಕನೆಕ್ಟೆಡ್ ಆಗಿರುತ್ತೆ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು, ಈ ತಿಂಗಳು ಕೊಡುವ ವಾಗ್ದಾನ ಬರುವ ತಿಂಗಳಿಗೆ ಕನೆಕ್ಟೆಡ್ ಆಗಿರುತ್ತೆ. ಅದರ ಅರ್ಥ, ಈ ತಿಂಗಳು ನಾನು ನೆಲಸಮ ಮಾಡಬೇಕಾದದನ್ನೆಲ್ಲ ಮಾಡ್ತೀನಿ, ನನ್ನ ಜನ ಹೊಸ ವರ್ಷಕ್ಕೆ ಕಾಲಿಡುವಾಗ ಹೊಸ ಕೃಪೆಯಿಂದ ಹೊಸ ಆಶೀರ್ವಾದದೊಂದಿಗೆ ಅವರು ಪ್ರವೇಶ ಮಾಡತಕ್ಕಂತೆ, ಅವರ ಜೀವನದಲ್ಲಿ ನಾನು ಮಾಡಿರುವ ವಾಗ್ದಾನಗಳು ನೆರವೇರತಕ್ಕಂತೆ ನಾನು ಅದ್ಭುತ ಮಾಡೇ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ವಿಲ್ ಫುಲ್ಫಿಲ್ ಆಲ್ ದ ಪ್ರಾಮಿಸಸ್. ಯು ವಿಲ್ ರಿಸೀವ್ ದ ಪ್ರಾಮಿಸಸ್, ಯು ವಿಲ್ ಪೊಸೆಸ್ ದ ಪ್ರಾಮಿಸಸ್. ನೀನು ಅದನ್ನು ಸ್ವಾಧೀನ ಮಾಡ್ಕೊಳ್ತೀಯ. ನಿನಗುಳ್ಳದು ಒಂದು ಶತ್ರು ಅಪಹರಿಸೋದಕ್ಕೆ ದೇವರು ಬಿಡೋದಿಲ್ಲ. ನಿನಗೆ ನಷ್ಟವಾಯಿತು ಅಂತ ಹೇಳ್ಬೋದು ಶತ್ರು, ಹೇಳ್ಬೋದು ಏ ಶತ್ರುವೇ ನೀನು ಹಿಗ್ಗಬೇಡ, ನನ್ನ ದೇವರು ಸೇನಾ ನಾಯಕನಾಗಿ ಅವನು ಎದ್ದು ಹೊರಡುವ ಕಾಲ ಸಮೀಪವಾಗಿದೆ. ಅವನು ಹೊರಡುವಾಗ ಅವನ ವೈರಿಗಳು ಚದುರಿ ಹೋಗುತ್ತಾರೆ, ಅವನ ಶತ್ರುಗಳು ಬೆಂಗೊಟ್ಟು ಓಡಿ ಹೋಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸಂಬಡಿ ಶೌಟ್ ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇ ನಂಬರ್ ಒನ್, ಗಾಡ್ ವಿಲ್ ಫುಲ್ಫಿಲ್ ಆಲ್ ಯುವರ್ ಪ್ರಾಮಿಸಸ್. ದೇವರು ನಿಮ್ಮ ಎಲ್ಲ ವಿಧವಾದಂಥ ವಾಗ್ದಾನಗಳನ್ನು ಪೂರೈಸ್ತಾನೆ. ಅದಕ್ಕೋಸ್ಕರನೇ ನಮ್ಮಲ್ಲೊಂದು ಪ್ರಶ್ನೆ ಇದೆ, ಯಾಕೆ, ವೈ, ಯಾಕೆ ದೇವ್ರ ಮುಂದೆ ಹೋಗಬೇಕು? ದೇವ್ರ ಮುಂದೆ ಹೋಗೋದು ನಿನಗೆ, ನೀನು ಮರ್ತಿರ್ಬೋದು, ನಿನ್ನ ಬಳಿಯಲ್ಲಿ ದೇವರು ಹೇಳಿರೋ ವಾಗ್ದಾನಗಳನ್ನು ನೆರವೇರಿಸೋದಕ್ಕೆ ನೀನು ಮರೆತು ಪ್ರಾರ್ಥನೆ ಮಾಡದೇ ಇದ್ರು ಅವನ ವಾಗ್ದಾನಗಳನ್ನು ನೆರವೇರಿಸೋದಕ್ಕೆ ಆತುರವುಳ್ಳವನಾಗಿದ್ದಾನೆ, ಅವನು ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ, ಬೇಗನೆ ತೀರಿಸ್ಬೇಕು, ಬೇಗನೆ ನೆರವೇರಿಸ್ಬೇಕು ಅಂತ. ಎರಡು, ಪರಿಶುದ್ಧಾತ್ಮನ ಎರಡದಾಗಿ ಹೀಗೆ ಹೇಳಿದನು, ನನ್ನ ಜನರು ಹೋಗುವಾಗ ಅನೇಕ ಅಡ್ಡಿಗಳನ್ನು ಉಂಟು ಮಾಡೋದಕ್ಕೆ ಶತ್ರುಗಳು ಇರ್ತಾರೆ. ನಾನು ಹೋಗುವಾಗ ಸಾಧಾರಣವನ್ನಾಗಿ ಹೋಗೋದಿಲ್ಲ. ಧರ್ಮೋಪದೇಶ ಕಾಂಡ ಪುಸ್ತಕ 9 ಡ್ಯೂಟನಾಮಿ ಚಾಪ್ಟರ್ 9:1-3, ಇಸ್ರಾಯೇಲರೇ ಕೇಳ್ರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನೀವು ಈ ಯೋರ್ದಾನ್ ಹೊಳೆಯನ್ನು ಇಂದು ದಾಟುವರಾಗಿದ್ದೀರಾ? ಸಂಬಡಿಷೆ, ನಾನು ಮುಂದಿನ ಬಿಡುಗಡೆಗೆ ಇವತ್ತು ನಾನು ಹೆಜ್ಜೆ ಮುಂದೆ ಹಾಕ್ತಾ ಇದ್ದೇನೆ. ಓ ಕಮಾನ್, 2021 ಇಸ್ವಿಗೆ ನಾನು ಪ್ರವೇಶ ಮಾಡೋದಕ್ಕೆ ಮುಂಚೆ ನನ್ನ ದೇವರು ಹೇಳ್ತಾ ಇದ್ದಾನೆ, ಮುಂದುಗಡೆ ಕಾಣೋದು ಯೋರ್ದಾನ್ ಹೊಳೆಯಾಗಿದೆ, ಅದು ಸುಗ್ಗಿ ಕಾಲದಲ್ಲೆಲ್ಲ ರಭಸವಾಗಿ ಹರಿಯುತ್ತದೆ, ಅದರ ಶಬ್ದ ಕೇಳಿದ್ರೆ ಭಯ ಆಗುತ್ತೆ, ಅದರ ಆರ್ಭಟ ಕೇಳಿದ್ರೆ ನನಗೆ ಆಚೆ ದಡ ಸೇರೋಕ್ಕಾಗೋದಿಲ್ಲ ಎಂದೆಲ್ಲ ಅನ್ನಿಸುತ್ತೆ. ಆದರೆ ಪರಲೋಕದ ದೇವರು ಹೇಳ್ತಾನೆ, ನೀನು ಈ ಯೋರ್ದಾನ್ ಹೊಳೆಯನ್ನ ದಾಟುವಂತನಾಗಿರ್ತೀಯ,
ನೀನು ಈ ಯೋರ್ದಾನ್ ಹೊಳೆಯನ್ನು ದಾಟುವಂತನಾಗಿರ್ತೀಯ. ನಿನಗೆ ವಿರುದ್ಧವಾಗಿ ನಿಂತಿರುವ ಜನಾಂಗ ಸಾಧಾರಣವಾದದಲ್ಲ, ನಿನ್ನ ಮುಂದೆ ಇರುವ ಶತ್ರು ಅವನು ಸಾಧಾರಣವಾದವನಲ್ಲ. ನಿನಗೆ ವಿರುದ್ಧವಾಗಿರುವ ಪಟ್ಟಣಗಳು, ಕೋಟೆಗಳು, ಕೊತ್ತಲಗಳು ಅಲ್ಲಲ್ಲಿ ಆ ಬಲಿಷ್ಠವಾದ ಜನಾಂಗದ ಮುಂದೆ ನೀನ್ ನಿಲ್ಲಕ್ಕಾಗಲ್ಲ. ನಿನ್ನ ಸ್ವಂತ ಬುದ್ಧಿಯಲ್ಲಿ ಏನು ಮಾಡಕ್ಕಾಗಲ್ಲ, ನಿನ್ನ ಬಲದಲ್ಲಿ ನೀನು ಮಾಡಕ್ಕಾಗಲ್ಲ, ನಿನ್ನ ಹಣದಿಂದ ಏನು ಮಾಡಕ್ಕಾಗಲ್ಲ, ನಿನ್ನ ವಿದ್ಯಾಭ್ಯಾಸದಿಂದ ಏನು ಮಾಡಕ್ಕಾಗಲ್ಲ. ಆದ್ದರಿಂದಲೇ ನನ್ನ ದೇವರು ಹೇಳ್ತಾನೆ, ನಾನು ಈ ತಿಂಗಳೇ ಡಿಸೆಂಬರ್ ತಿಂಗಳಲ್ಲೇ ಆರಂಭ ಆಗ್ತಾ ಇದ್ದೇನೆ, ನಾನೇ ನಿಮ್ಮ ಮುಂದೆ ಹೋಗ್ತೀನಿ. ಹೇಗೆ ಹೋಗ್ತೀನಿ? ದಹಿಸುವ ಆಗ್ನಿಯೋಪಾದಿಯಲ್ಲಿ ನಾನು ಹಾದು ಹೋಗ್ತೇನೆ. ಈ ಅನಾಕ್ಯ ಮಲ್ಲರು, ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು, ಪೆಡಂಭೂತಗಳು, ಭಯಂಕರ ಉದ್ದ ಗಾತ್ರ ಎತ್ತರ ಯುದ್ಧ ವೀರರವರು, ಅವರ ಮುಂದೆ ಮಿಡತೆಗಳಂತೆ ಕಾಣುವ ನಾವುಗಳು ಕೈವಶ ಮಾಡೋದೆ, ಸ್ವಾಧೀನ ಮಾಡ್ಕೊಳ್ಳೋದೆ ಅದಾಗಲ್ಲ ಅಂತ ಶತ್ರು ಸ್ಕೆಚ್ ಹಾಕಿರುವಾಗ, ಅವನ್ ಪ್ಲಾನ್ ಮಾಡಿರುವಾಗ ನನ್ನ ದೇವರು ಹೇಳ್ತಾನೆ. ಅವರ ವಿಷಯ ನಿಮಗೆ ತಿಳಿದೇ ಇದೆ ಅಲ್ಲ, ಅನಾಕ್ಯರ ಮುಂದೆ ಯಾರು ನಿಲ್ಲಬಲ್ಲವರು, ಯಾರಿದ್ದಾರೆ ಎಂಬ ಮಾತು ಕೇಳಿದ್ದೀರಷ್ಟೇ. ಆದ್ದರಿಂದ ಮೂರನೇ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ರಿ, ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ರಿ. ಯಾವಾಗ ತಿಳ್ಕೊಬೇಕಂತ? ಈ ತಿಂಗಳಲ್ಲೇ ತಿಳ್ಕೊಬೇಕು, ಡಿಸೆಂಬರಲ್ಲೇ ತಿಳ್ಕೊಳ್ರಿ. ಸುಮ್ಮನೆ ಅಲ್ಲ ಹೋಗೋದು ದೇವರು. ನಿನ್ನ ಮುಂದೆ ಹೋಗ್ತೀನಿ ಅಂದರೆ ಹೆಂಗೆ ಹೋಗ್ತಾರೆ ಗೊತ್ತಾ? ಬೆಂಕಿ, ದಹಿಸುವ ಅಗ್ನಿ. ಅವ ಗಾಡ್ ಇಸ್ ಎ ಕನ್ಸ್ಯೂಮಿಂಗ್ ಫೈರ್, ಅವನ ಕನ್ಸ್ಯೂಮಿಂಗ್ ಫೈರ್. ನಿನಗೆ ವಿರುದ್ಧವಾಗಿ ತಲೆ ಎತ್ತುವ ಶಕ್ತಿಗಳು, ಮಾತ ಮಂತ್ರವಾಗಲಿ, ಪೂಜೆ ಆಗಲಿ, ಅರಿಕೆ ಆಗಲಿ, ಹೋಮವಾಗಲಿ, ಯಜ್ಞವಾಗಲಿ, ನಿನಗೆ ವಿರುದ್ಧವಾಗಿ ಸಂಕಲ್ಪಿಸುವ ಎಲ್ಲ ಆಯುಧಗಳನ್ನು ದಹಿಸಿ ನಿನ್ನನ್ನು ಆಚೇತನ ಸೇರಿಸೋದಕ್ಕೆ, ವಾಗ್ದಾನ ನೆರವೇರಿಸೋದಕ್ಕೆ ನಾನೇ ನಿಮ್ಮ ಮುಂದುಗಡೆ ಹೋಗುವೆನು. ಆಮೇ ಆಮೇ. The Lord going before you. ಈ ತಿಂಗಳ ಕರ್ತನ ನಿಮ್ಮ ಮುಂದೆ ಹೋಗ್ತಾನೆ. ಯು ವಿಲ್ ಸೀ. ನಿನಗೆ ಆಶ್ಚರ್ಯ ಕಾದಿದೆ, ನಾನು ಹೇಳ್ತಾ ಇದ್ದೇನೆ, ನಿಮಗೆ ಆಶ್ಚರ್ಯ ಕಾದಿದೆ. ನೀವು ಯೋಚನೆ ಮಾಡಕ್ ಮುಂಚೆ ನಿಮಗೋಸ್ಕರ ಬಾಗಿಲುಗಳು ತೆರೆಯೋದನ್ನ ನೋಡೋದು ಎಲ್ಲ ಅಸಾಧ್ಯ ಅಂತ ಹೇಳಿದ್ರು ನನ್ನ ದೇವರು. ನೀರಲ್ಲಿ ಹೋಗೋದಕ್ಕೆ ಮುಂಚೆ ಯಾವ ವ್ಯಕ್ತಿ ಅಸಾಧ್ಯ ಅಂತ ಹೇಳಿದ್ರು ಅವರೇ ಹೇಳ್ತಾರೆ, ಎಸ್ ಇಟ್ ಈಸ್ ಪಾಸಿಬಲ್. ಆಮೇ ಕಾರಣ ಈ ನೋ ದ ಹೆಮ್ ಫ್ರಮ್ ದ ಬಿಗಿನಿಂಗ್. ನನ್ನ ದೇವರಿಗೆ ಸೈತಾನನಿಗೆ ಹಾಗೆ ನಡೆಯೋ ಸನ್ನಿವೇಶ ಗೊತ್ತು, ನನ್ನ ದೇವರಿಗೆ ಆರಂಭನೂ ಗೊತ್ತು, ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತಲೂ ಗೊತ್ತು. ಯಾಕೆಂದರೆ ನನ್ನ ದೇವರ ಹೆಸರು ಏನು ಗೊತ್ತಾ? ಅವನೇ ಆಲ್ಫಾ, ಅವನ ಆಲ್ಫಾ, ಅವನೇ ಒಮೇಗಾ, ಅವನೇ ಆರಂಭ, ಅವನೇ ಅಂತ್ಯ, ಅವನ ನಿತ್ಯನಾದ ದೇವರು. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗ ನಿನ್ನ ಮೊದಲನೇ ದಿವಸ ಕೊನೆಯ ದಿವಸ ತನ್ನ ಪುಸ್ತಕದಲ್ಲಿ ತಾನು ಬರೆದಿರೋದಾದ್ರೆ, ಬ್ರದರ್ ಸಿಸ್ಟರ್ ನೀನ್ ದೇವರ ಕೈಯಲ್ಲಿ ಇರೋದಾದ್ರೆ, ವಾಗ್ದಾನ ಕೇಳಿದ ವ್ಯಕ್ತಿ ಆಗಿರೋದಾದ್ರೆ, ವಾಗ್ದಾನ ಕೇಳಿದ ಕುಟುಂಬವಾಗಿರೋದಾದ್ರೆ, ಒಂದು ಶತ್ರು ನಿನ್ನನಾಗಲಿ, ನಿನ್ನ ತಲೆಮಾರನಾಗಲಿ, ನಿನ್ನ ಬಿಸ್ನೆಸ್ ಆಗಲಿ, ನಿನ್ನ ಪ್ರಮೋಷನ್ ಆಗಲಿ ತಡೆಯೋದಿಕ್ಕೆ ಮುಟ್ಟೋದಿಕ್ಕೆ ಸಾಧ್ಯವಿಲ್ಲ. ಕಾರಣ ಯೆಹೋವ ದೇವರ ಬಲ್ಲವನಾಗಿದ್ದಾನೆ, ಅವನು ವಾಗ್ದಾನ ನೆರವೇರಿಸ್ತಾನೆ. ಅದಕ್ಕಾಗಿ ಅವನು ದಹಿಸುವ ಅಗ್ನಿಯಾಗಿ ಮುಂದೆ ಹೋಗ್ತಾನೆ. Blessed be the name of the Lord. Hallelujah. Hallelujah. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಬುಕ್ ಆಫ್ ಯೆಶಾಯ ಚಾಪ್ಟರ್ 46 ವರ್ಸ್ 10 10th ವಾಕ್ಯ. ಆರಂಭದಲ್ಲಿ
ಅಂತ್ಯವನ್ನು ತಿಳಿಸಿದ್ದೇನೆ. ನಮಗಿರೋ ಭಯ ಏನು ಗೊತ್ತಾ, ಆರಂಭದಲ್ಲೇ ಆಲೋಚನೆ ಕೇಳಿದ್ವಿ, ಆದರೆ ಅಂತ್ಯದಲ್ಲಿ ಏನಾಗ್ಬಿಡುತ್ತಂತ ಕಳಬಳ. ದೇವರು ಹೇಳ್ತಾನೆ, ನಾನು ಆರಂಭದಲ್ಲಿ ಏನು ಹೇಳಿದ್ದೀನೋ ಅಂತ್ಯದಲ್ಲಿ ಅದು ನೆರವೇರುತ್ತೆ. ನಮಗೆ ಗಾಬರಿ, ಸ್ಟಾರ್ಟ್ ಮಾಡಿಬಿಟ್ವಿ ಬಿಸ್ನೆಸ್ಸು, ಏನಾಗ್ಬಿಡುತ್ತೋ, ಯಾಕೆ ಏನಾಗ್ಬಿಡುತ್ತೆ? ದೇವರ ಆಲೋಚನೆ ಏನಂತವೆ, ನಿನ್ನನ್ನು ಮಲ್ಟಿಪ್ಲೈ ಮಾಡ್ತೀನಿ ಅಂತ, ನಿನ್ನನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ, ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ಇಸ್ ಇಟ್ ರೈಟ್? ಮಧ್ಯದಲ್ಲಿ ಒಂದು ಕೋವಿಡ್ ಬಂತು, ಮಧ್ಯದಲ್ಲಿ ಒಂದು ಪ್ರಾಬ್ಲಮ್ ಬಂತು, ಮಧ್ಯದಲ್ಲಿ ಕೆಲಸದವರು ಬಿಟ್ಟೋದ್ರು, ಮಧ್ಯದಲ್ಲಿ ಆರ್ಡರ್ ನಷ್ಟ ಆಗೋಯ್ತು, ಇದು ಆಗಿದ ತಕ್ಷಣ ನಿನ್ನ ದೇವರೇನು ಸಿಂಹಾಸನ ಬಿಟ್ಟು ಮರೆ ಆಗ್ಬಿಟ್ರ? ಅವನ ಆಲ್ಫಾ, ಅವನೇ ಒಮೇಗಾ. ಅವನು ಹೇಳಿ ನೀನು ಆರಂಭಿಸಿರೋದಾದರೆ, ಅವನು ಹೇಳಿ ನೀನು ಮಾಡಿರೋದಾದರೆ, ಅವನು ಹೇಳಿ ನೀನು ಹೆಜ್ಜೆ ಇಟ್ಟಿರೋದಾದರೆ ನಿನ್ನನ್ನು ಸುರಕ್ಷಿತವಾಗಿ ನಡೆಸೋದಕ್ಕೆ. ಯಾವಾಗ ನಿನಗಾಗೋದಿಲ್ಲ, ನಿನಗೆ ಕಷ್ಟ ಅನ್ನಿಸುತ್ತೋ, ದಾಟೋದಕ್ಕೆ ಕಷ್ಟ ಅನ್ನಿಸುತ್ತೋ, ನೀನು ಮುಂದೆ ಹೋಗೋದಕ್ಕೆ ನಿನಗೆ ಆಗಲ್ಲ ಅಂತೀಯೋ, ದೇವರು ಹೇಳ್ತಾನೆ ವೇಯ್ಟ್, ನಾನು ಬರ್ತಾ ಇದ್ದೀನಿ ಅಂತ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಇದುವರೆಗೂ ನೀನು ನಡೆಯೋದಕ್ಕೆ ಕೃಪೆ ಕೊಟ್ಟೆ, ಇದುವರೆಗೂ ನೀನು ಹಾದು ಹೋಗೋದಕ್ಕೆ ಬೇಕಾದ ಬಲ ಕೊಟ್ಟೆ, ಆದರೆ ಈಗ ನಿನಗೆ ಅನ್ನಿಸ್ತಾ ಇದೆ ಇನ್ನು ಮುಂದೆ ಹೋಗೋಕ್ಕಾಗಲ್ಲ ಅಂತ. ಆದ್ದರಿಂದಲೇ ನಿನ್ನ ಸಹಾಯಕ್ಕೋಸ್ಕರ ಯಹೋವನಾದ ದೇವರ ಇಳಿದು ಬರ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಮುಂದೆ ಹೋಗುವೆನು. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ, ಇನ್ನೂ ನಡೆಯದೇ ಇರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಹಿದ್ದೇನೆ. ನಡೆದಿರೇ ಇರೋ ಕಾರ್ಯ, ನಮಗೆ ನಡೀತಾ ಇರೋ ಕಾರ್ಯ ನೋಡಿ ಭಯ. ನನ್ನ ದೇವರು ನಡೆದಿರೋ ಬಗ್ಗೆನೇ ಆರಂಭದಲ್ಲೇ ಹೇಳ್ಬಿಟ್ಟಿದ್ದಾನೆ. ಸ್ತೋತ್ರ ಹೇಳಲಿಲ್ಲ, ಸ್ತೋತ್ರ ಹೇಳಲಿಲ್ಲ. ಪೇತ್ರನೇ, ನೀನು ಸೆರೆಮನೆಯಲ್ಲಿ ಹೆಂಗಯ್ಯ ನಿದ್ದೆ ಮಾಡಿದೆ? ಅವನು ಹೇಳ್ದ, ನನ್ನ ದೇವರು ಹೇಳಿದ್ರು ಸ್ತೋತ್ರ, ನಾನು ಈಗ ಯವನಸ್ಥನಾಗಿದ್ದೀನಿ, ಮುದುಕನಾದಾಗ ನನ್ನ ಸೊಂಟ ಕಟ್ಟೋದಕ್ಕೆ ಬೇರೊಬ್ಬರ ಸಹಾಯ ಬೇಕಾಗುತ್ತೆ. ಅಂದರೆ ಏರೋದಾನ್ ಮುದುಕನಾಗೋದಕ್ಕೆ ಮುಂಚೆನೇ ನನ್ನನ್ನು ಅರೆಸ್ಟ್ ಮಾಡಿದ್ದಾನೆ. ಏರೋದಾನ್ ಹೇಳಿದಲ್ಲ ನೆರವೇರೋದು, ನನ್ನ ದೇವರು ಹೇಳೋದ ನೆರವೇರೋದು. ಕಮ್ ಆನ್ ಸಾಂಬಡಿ ಶಾಟ್, ಹಾಲೆಲೂಯ್ಯಾ. ನಮ್ಮ ಭಯ ಏನು ಗೊತ್ತಾ, ಡಾಕ್ಟರ್ ಏನು ಹೇಳ್ತಾರೆ, ಅಕ್ಕಪಕ್ಕದವ್ರು ಏನು ಹೇಳ್ತಾರೆ. ಆ ಭಯಪಡುವಂಥವ್ರು ಭಯಪಡಿಸುವವರು ಇದ್ದಾರೆ ನೋಡ್ರಿ. ಅಯ್ಯಪ್ಪ, ಭಯಪಡೋರಿಗಿಂತ ಭಯಪಡಿಸುವವ್ರು ಜಾಸ್ತಿ ಜನ ಇರ್ತಾರೆ. ಅಯ್ಯೋ ಗೌರಮ್ಮ, ಓ ಅಪ್ಪ ಚುಚ್ಚುಗ, ಓ ಅಪ್ಪ ಹೋಗ್ಬಿಟ್ಟು ಕೊರೋನಾ ವೈರಸ್, ಓ ಸಕ್ಕರೆ ಭಯ. ಭಯಪಡುವವರಿಗಿಂತ ಭಯಪಡಿಸುವವರೇ ಜಾಸ್ತಿ ಇರ್ತಾರೆ. ನಾನು ಹೇಳ್ತೀನಿ ಕೇಳ್ರಿ, ಆರಂಭ ಹೇಳಿದ ದೇವರು ಅಂತ್ಯದಲ್ಲಿ ಡಿಸೈಡ್ ಮಾಡಿ ಇಟ್ಟಿದ್ದಾನೆ. ನನ್ನ ಪ್ರಶ್ನೆ, ಪೇತ್ರನೇ ನಿನ್ನ ತಲೆ ನಾಳೆ ಬೆಳಿಗ್ಗೆ ತೆಗಿತೀವಿ ಅಂತ ಪ್ಲಾನ್ ಮಾಡ್ತಾ ಇರುವಾಗ ಹೆಂಗಯ್ಯ ನಿದ್ದೆ ಮಾಡ್ತೀಯ? ಏಹೇ, ನಾನು ಯೋರೋದನ್ ಮಾತಿಗಲ್ಲ ಬೆಲೆ, ನಾನು ಯಾವುದೋ ವೈದ್ಯನ ಮಾತಲ್ಲ, ಯಾರೋ ಕಾಂಜಿ ಪಿಂಜಿ ಹೇಳಿದ ಮಾತಿಗಲ್ಲ ಬೆಲೆ. ನನ್ನ ದೇವರು ನನ್ನ ಕುರಿತಾಗಿ ಕೆಲವೊಂದು ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನ ನೆರವೇರೋವರೆಗೂ ಒಂದು ಯೋರೋದನ್ ಮುಟ್ಟಕ್ಕಾಗಲ್ಲ, ಒಂದು ಶತ್ರು ನನ್ನನ್ನು ಮುಟ್ಟಕ್ಕಾಗಲ್ಲ, ಈ ಸಭೆಯನ್ನು ಮುಟ್ಟಕ್ಕಾಗಲ್ಲ. ಪೇತ್ರ ಆರಾಮಾಗಿ ನಿದ್ದೆ ಮಾಡ್ದ, ಆರಾಮಾಗಿ ನಿದ್ದೆ ಮಾಡ್ದ. ಸ್ತೋತ್ರ. ಪೇತ್ರನಿಗೆ ನಿದ್ದೆ, ಪರಲೋಕದಲ್ಲಿ ಫುಲ್ ಬಿಸಿ ಬಿಸಿ. ಸ್ತೋತ್ರ. ಯಾರನ್ನ ಕಳಿಸ್ಲಿ? ಮೀಕಾಯಿಲ್ ಹೇಳಿದ್ರು ನಾನು ಹೋಗ್ತೀನಿ, ಗೆಬ್ರಿಯಲ್ ಹೇಳಿದ್ರು ನಾನು ಹೋಗ್ತೀನಿ, ಸೆರಾಫಿಯರ್ ಹೇಳಿದ್ರು ನಾವು ನೋಡ್ಕೋತೀವಿ ಬಿಡಿ ಅಂತ. ಸ್ತೋತ್ರ, ಸ್ತೋತ್ರ. ದೊಡ್ಡ ಸಮ್ಮೇಳನ ನಡೀತಾ ಇದೆ, ಇವನು ನೋಡಿದ್ರೆ ನಾಲ್ಕು ಸಿಪಾಯಿಗಳ ಮಧ್ಯದಲ್ಲಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ. ನಿನಗೋಸ್ಕರ ಅಲ್ಲಿ ಏನು ನಡೀತಾ ಇದೆ ಅಂತ ನಿನಗೇನು ಗೊತ್ತು? ಏನಾದರೂ ಅಲ್ಲಿ ನಡೀಲಿ, ಕರೆದವನು ನಂಬಿಗಸ್ತನು, ಕಡೆಯವರೆಗೆ ಕಾಯೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಅದರಿಂದ ನಾನು ಇಸ್ರಾಯೇಲ್ನ ಪರಿಪಾಲಕನು, ತೂಕುಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಕಮಾನ್, ನಿನ್ನ ಕುಟುಂಬ ದೇವರ ಕೈಯಲ್ಲಿ ಇರೋದಾದರೆ,
ನಿನ್ನ ಭವಿಷ್ಯ ದೇವರ ಕೈಯಲ್ಲಿ ಇರೋದಾದ್ರೆ ನಿನ್ನ ಆರಂಭ ನಿನ್ನ ಆರಂಭ ಆರಂಭಿಸಿದ ದೇವರು ಅವನ ಪೂರ್ತಿಗರಿಸುವವರೆಗೂ ಅದನ್ನು ಪೂರ್ಣತೆಯಲ್ಲಿ ಕೊಂಡೊಯ್ಯುವವರೆಗೂ ಇದರ ಮಧ್ಯದಲ್ಲಿ ಯಾವ ಶತ್ರುಗಳು ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಭವಿಷ್ಯವನ್ನು ಮುಟ್ಟಕ್ಕಾಗಲ್ಲ ಅವನ ಆರಂಭದಲ್ಲಿ ಅಂತ್ಯವನ್ನು ಹರಿಯಿದ್ದಾನೆ ಶತ್ರುವಿಗೆ ಪ್ರೆಸೆಂಟ್ ಗೊತ್ತು ಅವನಿಗೆ ಫ್ಯೂಚರ್ ಗೊತ್ತಿಲ್ಲ ಇಲ್ಲಿರೋರಿಗೆ ಫ್ಯೂಚರ್ ಗೊತ್ತು ಇಲ್ಲಿರೋರಿಗೆ ಫ್ಯೂಚರ್ ಗೊತ್ತು ಭವಿಷ್ಯ ಗೊತ್ತಿದೆ ಹಲ್ಲೆಲೂಯಾ ಹಿ ಹೋಲ್ಡ್ಸ್ ಮೈ ಫ್ಯೂಚರ್ ಹಿ ಹೋಲ್ಡ್ಸ್ ಮೈ ಫ್ಯೂಚರ್ ಹಲ್ಲೆಲೂಯಾ ಹಲ್ಲೆಲೂಯಾ ಅವನು ನನ್ನನ್ನು ಹಿಡಿದಿರೋದ್ರಿಂದ ನನ್ನ ಭವಿಷ್ಯವನ್ನು ಹಿಡಿದಿರೋದ್ರಿಂದ ನಾನು ಯಾವುದಕ್ಕೆ ಅದರ ಅವಶ್ಯಕತೆ ಇಲ್ಲ ನೋಡ್ರಿ ಮೋಶೆ ಒಂದು ಸತಿ ಮೋಶೆನ ದೇವರು ಪರವನ ಬಳಿ ಕಳಿಸ್ತಾರೆ ಕಳಿಸ್ದಾಗ ಹೋಗೋ ಮೋಶೆ ಪದೇ ಪದೇ ನಿರಾಶೆಯಿಂದ ವಾಪಸ್ ಬರ್ತಾನೆ ಪದೇ ಪದೇ ನಿರಾಶೆ ಪದೇ ಪದೇ ಒಂದೇ ಪ್ರಾಬ್ಲಮ್ ಮೋಶೆಗೂ ಬೇಜಾರಾಗೋಯ್ತು ಸತ್ಯವೇದ ಗ್ರಂಥದಲ್ಲಿ ನೀವು ಎಕ್ಸೋಡಸ್ ವಿಮೋಚನಾ ಕಾಂಡ ಪುಸ್ತಕ 5ನೇ ಅಧ್ಯಾಯ 23ನೇ ವಚನ 23ನೇ ವಚನ 5ನೇ ಅಧ್ಯಾಯದ 23ನೇ ವಚನ ಗಮನಿಸ್ರಿ ಅಲ್ಲಿ ಪರವನ ನೋಡ್ರಿ ಪರವನ ಮೋಶೆ ಹೇಳ್ತಾರೆ ನಾನು ಪರವನ ಬಳಿಗೆ ಹೋಗಿ ನಿನ್ನ ಹೆಸರಿನ ಮಾತನಾಡಿದ್ದರಿಂದ ಅವನು ಈ ಜನರಿಗೆ ಕೇಡನೇ ಮಾಡ್ತಾನಲ್ಲ ನೀನು ನಿನ್ನ ಜನ ಎಷ್ಟು ಮಾತ್ರ ತಪ್ಪಿಸ್ಲೇ ಇಲ್ವಲ್ಲ ಅಂದರು ನಮ್ಮಲ್ಲಿ ಬರೋ ಪ್ರಾಬ್ಲಮ್ ಇದೆ ದೇವ್ರು ಹೇಳಿ ಮೋಸೆ ಹೋಗಿದ್ದು ಹೌದಲ್ವಾ ಮೋಸೆ ಸ್ವಂತವಾಗಿ ಮಾತಾಡಿದಲ್ಲ ದೇವ್ರು ಹೇಳಿದ್ದನ್ನು ಪರವನಿಗೆ ಹೇಳ್ದ ರಿಸಲ್ಟ್ ಏನು ದೇವ್ರು ಹೇಳಿದ್ರು ನಾನು ಹೇಳಿದೆ ಈಗ ಎಲ್ಲ ಸರಿ ಆಗೋಯ್ತು ಅಂತ ಎಲ್ಲ ಉಲ್ಟ ಆಗೋಯ್ತು ಸ್ತೋತ್ರ ಹೇಳಿದೆ ಇದ್ದಾಗಲೇ ಅರ್ಥ ಆಯಿತು ಪಾಸ್ಟ್ ಹೇಳಿದ್ರು ಪ್ರವಚನ ಹೇಳಿದ್ರು ಮೆಸೇಜ್ ಕೇಳಿದ್ವಿ ಆದರೆ ಜೀವನದಲ್ಲಿ ಎಲ್ಲ ಉಲ್ಟ ನಡೀತಾ ಇದೆ ವರ್ಷಕ್ಕಿದೆ ಪ್ರಾಬ್ಲಮ್ ವರ್ಷ ಕೇಳ್ದ ನೀನು ಹೇಳ್ದಾಗಿಂದ ಪ್ರಾಬ್ಲಮ್ ಇಲ್ಲ ಜಾಸ್ತಿ ಆಗೋಯ್ತು ವಾಗ್ದಾನ ಕೇಳ್ದಾಗಿಂದ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತು ನೀವು ಮೌನವಾಗಿದ್ದಾಗಲೇ ನನಗೆ ಅರ್ಥ ಆಯಿತು ಉಪವಾಸಕ್ಕೆ ಬಂದಾಗಿಂದ ಪ್ರಾಬ್ಲಮ್ ಜಾಸ್ತಿ ಆಯಿತು ಹಲ್ಲೆಲೂಯಾ ಆದರೆ 6ನೇ ಅಧ್ಯಾಯದ 1ನೇ ವಾಕ್ಯ ನೋಡ್ರಿ 6ನೇ ಅಧ್ಯಾಯದ 1ನೇ ವಾಕ್ಯ 23ನೇ ವಾಕ್ಯ ಕೊನೆಗೊಳ್ಳದ 5ನೇ ಅಧ್ಯಾಯ ಒಂದು ಚರಿತ್ರೆ ಒಂದು ಅಧ್ಯಾಯ ಮುಗಿತಾ ಇರೋದು ಎಲ್ಲಿ ಗೊತ್ತಾ ಏನು ದೇವ್ರೆ ಹಿಂಗೆ ಮಾಡಿಬಿಟ್ಟಲ್ಲ ನೀನು ನಂಬ್ಕೊಂಬಂದ್ವಿ ಏನು ದೇವ್ರೆ ಹಿಂಗೆ ಮಾಡಿಬಿಟ್ಟಲ್ಲ ಲೌಕಿಕರು ಹೇಳೋ ಡೈಲಾಗೆ ಈಗ ಮೋಶೆನೂ ಹೇಳ್ತಾ ಇದ್ದಾನೆ ನಾನೇನೋ ನಿರೀಕ್ಷಿಸ್ಕೊಂಡೆ ದೊಡ್ಡದಾಗಿ ನೀನು ಹೇಳ್ದಂಗೆಲ್ಲ ಹೇಳ್ಬಿಟ್ಟೆ ಆದರೆ ನಾನೇನೋ ನಿರೀಕ್ಷಿಸಿದ್ದಕ್ಕೆಲ್ಲ ತಲೆ ಕೆಳಗಡೆಯಾಗಿ ನಡೀತಾ ಇದೆ ಪ್ರಾಬ್ಲಮ್ಮೇ ಜಾಸ್ತಿ ಆಯಿತು ಅನ್ಯರೆಲ್ಲ ಕೇಳ್ತಾಯಿದ್ರೆ ಎಲ್ಲಯ್ಯ ನಿನ್ನ ದೇವರು ಏನೋ ದೊಡ್ಡದಾಗಿ ಹೇಳ್ಬಿಟ್ಟೆ ಎಲ್ಲಿ ಅಂದಾಗ ನಾನು ಏನು ಹೇಳಲಿ ಸೋತ್ರ ಏಯ್ ಮೋಶೆ ಒಂದು ಅಧ್ಯಾಯ ಮುಗಿತಾ ಇದೆ ಇನ್ನೊಂದು ಅಧ್ಯಾಯ ಆರಂಭವಾಗ್ತಾ ಇದೆ 2020ನೇ ಅಧ್ಯಾಯ ಮುಗಿತಾ ಇದೆ 21 ಆರಂಭವಾಗ್ತಾ ಇದೆ ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ 2020ರಲ್ಲಿ ಏನೆಲ್ಲ ಕನಸು ಕಟ್ಕೊಂಡಿದ್ವಿ 12ನೇ ತಿಂಗಳಿಗೆ ಬಂದಿದ್ದೀವಿ ಪ್ರಾಬ್ಲಮ್ ಜಾಸ್ತಿ ಆಯ್ತವೆ ನಾ ಬಿಡುಗಡೆ ಆಗ್ಲಿಲ್ವಲ್ಲ ಸೋತ್ರ ಸೋತ್ರ ಈಗ ಹೇಳ್ಬೇಕು ನೀವು ಸೋತ್ರ ಕರೆಕ್ಟ್ ತಾನೇ ಹೇಳ್ತಾ ಇರೋದು ನಾನು ಹಾ ಹೌದು ಹೌದು ಹೌಮೆ ಹಾ ಸೋತ್ರ ಆದರೆ 6ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತೆ ವಿಮೋಚನೆ ಕಡಪಿಸ್ಕ 6 ಅದಕ್ಕೆ ಯಹೋವನು ನಿನ್ನ ಅಧ್ಯಾಯ ಮುಗಿತಾನಪ್ಪ ನಿನ್ನ ಕಂಪ್ಲೇಂಟ್ ಮುಗಿತಾ ನಾವು ಈಗ ಕೇಳು ನಾನು ಪರವನಿಗೆ ಮಾಡುವುದನ್ನು ನೀನು ಈಗ ನೋಡುವಿ ನಾನು ಪರವನಿಗೆ ಮಾಡುವುದನ್ನು ನೀನು ಈಗ ನೋಡುವೆ ನೀನು ಎಲ್ಲಿ ನಿನಗೆ ಆಗಲ್ಲ ಅಂತೀಯೋ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಎಲ್ಲಿ ನಿನ್ನ ಸಾಮರ್ಥ್ಯದಲ್ಲಿ ನೀನು ಓಡ್ತಾ ಇರ್ತೀಯೋ ನೀನು ಸೋತೋಗ್ತೀಯೋ ಅವಾಗಲೇ ಕಣಯ್ಯ ನನ್ನ ಅವಶ್ಯಕತೆ ಬರೋದು ಸೋತ್ರ ಹೇಳಲಿಲ್ಲ
ಮಗು ನಡೆಯೋಕ್ಕಾಗದೇ ಇದ್ದಾಗ ಹೆಗಲ ಮೇಲೆ ಹಾಕೋಣದು. ನಡೆಯುವಾಗ ನಡೆಯಪ್ಪ ನನ್ನ ಜೊತೆ ನಡಿ ಅಂತೀವಿ. ಸ್ತೋತ್ರ. ಸ್ವಲ್ಪ ದೂರ ನಡೆದ ಮೇಲೆ ಡ್ಯಾಡಿ ಐ ಕ್ಯಾನಾಟ್, ನಾನು ನಡೆಯೋಕ್ಕಾಗಲ್ಲ, ಕಮ ಆನ್ ನಾನು ತೋಳು ನನ್ನ ಹೆಗಲ ಮೇಲೆ. ಅರ್ಥಹಾದ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ಕೈಯಲ್ಲಿ ಕುಟುಂಬವನ್ನು ನಿಭಾಯಿಸೋಕ್ಕಾಗಲ್ಲ, ಬಿಸ್ನೆಸ್ ನಿಭಾಯಿಸೋಕ್ಕಾಗಲ್ಲ, ಸಭೆ ನಿಭಾಯಿಸೋಕ್ಕಾಗಲ್ಲ, ಸೇವೆ ನಿಭಾಯಿಸೋಕ್ಕಾಗಲ್ಲ. ಕರ್ತನೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಹೇಳೋದೊಂದು ನಡೆಯೋದೊಂದು, ಪ್ರತಿಕೂಲನೇ ಜಾಸ್ತಿ ಆಗ್ತಾ ಇದೆ, ಹೋರಾಟನೇ ಜಾಸ್ತಿ ಆಗ್ತಾ ಇದೆ, ನಿಂದೆಗಳ ಮಾತುಗಳನ್ನು ಕೇಳಬೇಕಾಗಿದೆ. ಕೆಲವರೆಲ್ಲ ಒಳಗಡೆ ಇದ್ಕೊಂಡೆ ಇದರಗಡೆ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ. ಇದೆಲ್ಲ ನೋಡಿ ನನಗೆ ಸಾಕಾಗೋಗಿದೆ, ಸಾಕು. ಏಯ್ ಬಾಯ್ ಮುಚ್ಚು. ನಾನು ಪರೋನನಿಗಾಗಿ ಮಾಡಲಿಕ್ಕೆ ಹೋಗೋದನ್ನು ಈಗ ನೀನು ನೋಡುವೆ. ಅಂದರೆ ನನ್ನ ದೇವರು, ನಾನು ಪರಿಶುದ್ಧಾತ್ಮನಲ್ಲಿ ಆಲೋಚನೆ ಹೇಳ್ತಾ ಇದ್ದೀನಿ. 2021 ಜನವರಿ ಆರಂಭದಿಂದಲೇ ನೀವು ಕೆಲವೊಂದು ಕಾರ್ಯಗಳನ್ನು ಕಾಣಲಿಕ್ಕೆ ಹೋಗ್ತೀರ. ಬಿಕಾಸ್ ನನ್ನ ದೇವರು ಆರಂಭದಲ್ಲಿ ಅಂತ್ಯವನ್ನು ಕಂಡಿದ್ದಾನೆ. ನಿನಗದು ಮರೆಯಾಗಿದೆ, ನಿನಗದು ಮರೆಯಾಗಿದೆ. ಅವನ ಪರದೆಯನ್ನು ತೆಗೆದ್ರೆ, ಆ ಗೋಡೆಯನ್ನು ತೆಗೆದ್ರೆ, ಆ ಅಡ್ಡವಾಗಿರುವ ಕಂಬವನ್ನು ತೆಗೆದ್ರೆ ನಿನಗದು ಪ್ರಕಟವಾಗುತ್ತೆ. ಅನ್ಯರ ಕಣ್ಣುಗಳಿಂದಲ್ಲ, ನಿನ್ನ ಸ್ವಂತ ಕಣ್ಣಿನಿಂದ ಕಾಣತಕ್ಕಂತೆ ಯೆಹೋವನು ಒಳ್ಳೆಯವನು, ಅವನ ಕೃಪೆಯು ಶಾಶ್ವತವಾದುದು ಎಂದು ಹೇಳತಕ್ಕಂತೆ. ನಾನು ಪರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನ ನನ್ನ ಭುಜ ಬಲದಿಂದ ಅವರನ್ನು ಹೋಗಗೊಡಿಸುವನು. ಯಾರ ಭುಜ ಬಲದಿಂದ? ಎಲ್ಲಿ ಶತ್ರು ನಿನ್ನನ್ನು ಕಟ್ಟಿದ್ದಾನೋ ಬಿಡಲ್ಲ ಅಂತ ಹೇಳುವಾಗ ದೇವರ ಭುಜ ಬಲದಿಂದ ಅವನೇ ಹೇಳ್ತಾನೆ, ನನ್ನ ಅಮ್ಮಯ್ಯ ನೀನು ಹೋಗಪ್ಪ, ನನ್ನ ದಮ್ಮಯ್ಯ ನಿನ್ನ ತಂಟೆಗೆ ನಾನು ಬರಲ್ಲಪ್ಪ, ನನ್ನ ದಮ್ಮಯ್ಯ ನೀನು ಹೋಗು, ನಾನು ವೆಯ್ಟ್ ಮಾಡ್ತಿದ್ದೆ, ಸ್ವಲ್ಪ ಬೇಗ ಹೊರಡ. ಸೋತ್ರ ಶತ್ರುನೇ ಹೇಳ್ತಾನೆ, ನೀನು ಸ್ವಲ್ಪ 5 ನಿಮಿಷ ಲೇಟ್ ಮಾಡಿದ್ರೆ ನನಗದು ಬಾಧೆ. ಇವತ್ತು ನಿನಗೆ ವಿರುದ್ಧವಾಗಿ ಎದ್ದೇಳುವ ಶಕ್ತಿಗಳನ್ನು ಅವನ್ ನನ್ನ ಕರ್ತನ ತುಳಿಯೋದನ್ನು ನಿನ್ನ ಕಣ್ಣಿನಿಂದ ನೀನು ಕಾಣುವಂತೆ ದೇವರು ಮಹಾದ್ಭುತ ಮಾಡುತ್ತಾನೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಬ್ಯೂಟಿಫುಲ್ ನೋಡ್ರಿ, ನನಗೆ ಅನೇಕ ವಿಷಯಗಳು ಹೇಳಬೇಕಾಗಿದೆ, ಬೇಗನೆ ಹೋಗ್ತೀನಿ. ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದ ಹೊರಡಿಸುವನು ಅಂದನು. ಎಲ್ಲಿ ಬಿಡಲ್ಲ ಅಂದನು? ದೇವರ ಹಸ್ತ ಕೆಲವರಿಗೆ ಭಾರ ಆಗ್ಬಿಡುತ್ತೆ. ಭುಜ ಬಲ ದೇವರವನ್ನು ಪೀಡಿಸ್ತಾ ಇರ್ತಾನೆ, ಕಾಟ ಜಾಸ್ತಿ ಆಗ್ಬಿಡುತ್ತೆ, ಉಪದ್ರವ ಜಾಸ್ತಿ ಆಗುತ್ತೆ. ಯಾವ ವ್ಯಕ್ತಿ ನಿನಗೆ ವಿರುದ್ಧವಾಗಿ ಕುತಂತ್ರ ಮಾಡಿದನೋ ಅವನ ನೆಮ್ಮದಿ ನಷ್ಟ ಆಗುತ್ತೆ. ಯಾವ ವ್ಯಕ್ತಿ ನಿನಗೆ ವಿರುದ್ಧವಾಗಿ ಕೈ ಎತ್ತದನೋ ಅವನ ನಿದ್ದೆ ಕೆಡುತ್ತೆ. ಸ್ತೋತ್ರ ಹೇಳಲಿಲ್ಲ. ಕಾರಣ ನಿನಗೋಸ್ಕರ ದೇವರು 2021 ದಾರಿ ಸಿದ್ಧ ಮಾಡೋದಕ್ಕೆ ಆಲ್ರೆಡಿ ದೇವರು ಹೇಳಿದನು, ಈ ತಿಂಗಳ ಆರಂಭದ ದಿನದಿಂದಲೇ, ಆರಂಭದ ಗಳಿಗೆಯಿಂದಲೇ ನಾನು ಎದ್ದು ಬಿಟ್ಟಿದ್ದೀನಿ. ಯಹೋವನು ಎತ್ತು ಹೊರಡುವುದಾದರೆ ಯಾವ ವ್ಯಕ್ತಿ, ಯಾವ ಶಕ್ತಿ ಅವನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ? ಆತನು ಹೇಳ್ತಾ ಇದ್ದಾನೆ, ಈ ಡಿಸೆಂಬರ್ ತಿಂಗಳು 2020 ಕೊನೆ ತಿಂಗಳು ನಿನಗಾಗಿರ್ಬೋದು, ನಾನು ಈಗ ಆರಂಭಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲೇ ಲೂಯ. ಒಪ್ಪುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅವನ ನುಡಿದಿದ್ದನ್ನ ಅವನ ನೆರವೇರಿಸ್ತಾನೆ. ಅವನ ಮಾತಿನಲ್ಲಿ ಗಟ್ಟಿಯಾಗಿ ದೃಢ ನಿಶ್ಚಯ ಉಳ್ಳವರು ಮಾತ್ರ ಹೇಳ್ರಿ, ನಿನ್ನ ಮಾತಿಗೆ ನಾವು ಬದ್ಧರಾಗಿರುತ್ತೇವೆ, ನಿನ್ನ ವಾಗ್ದಾನಕ್ಕೆ ನಾವು ಬದ್ಧರಾಗಿರುತ್ತೇವೆ, ನಾವು ಏಡಿಗಳಲ್ಲ. ಐ ಆಮ್ ನಾಟ್ ಬಾದರ್ ಅಬೌಟ್ ದ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್ ಆರ್ ಪ್ರೆಸೆಂಟ್ ಸಿಚುವೇಶನ್. ಐ ನೋ ವಾಟ್ ಇಸ್ ದ ಎಂಡ್. ಮೈ ಗಾಡ್ ಇಸ್ ದ ಆಲ್ಫಾ ಅಂಡ್ ಹೀ ಇಸ್ ದ ಒಮೆಗಾ. I know the end. Hey Satan, you know the beginning, but I know the end. ಆರಂಭದಲ್ಲಿ ಅವನು ಕೇಕೆ ಹಾಕ್ಬೋದು, ನಗಬಹುದು,
ಆದರೆ ಅಂತ್ಯ ನಗು ನಮ್ಮದೇ, ಅಂತ್ಯ ನಗು ನಮ್ಮದೇ. ಅದು ಒಪ್ಪುವವರು ಅಡ್ವಾನ್ಸ್ ಆಗಿ ಒಂದು ಆಮೇಲೆ ಹೇಳ್ರಿ ಹಾಲೆಲೂಯಾ ಆಮೇ. ಹೇಳ್ತಾನೆ ನಂಬರ್ ತ್ರೀ, ಮೂರನೇದಾಗಿ, ದ ಬ್ರೇಕರ್ ಇಸ್ ಗೋಯಿಂಗ್ ಬಿಫೋರ್ ಯು. ಅಡೆತಡೆಗಳನ್ನು ಮುರಿಯುವವನು ನಿನ್ನ ಮುಂದೆ ಹೋಗ್ತಾನೆ. ಮೀಕಾ ಪ್ರವಾದನೆ ಗ್ರಂಥ 2:13, ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ಒಡೆಯುವವನು ಅವರು ಬಾಗಿಲುಗಳನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಯಹೋವನು ಅವರ ಮುಂಭಾಗದಲ್ಲಿ ನಡೀತಾ ಇದ್ದಾನೆ. ಸೋತ್ರ 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 ಸೋತ್ರ. ನಿನಗೆ ಮುಚ್ಚಿದ ಬಾಗಿಲುಗಳೆಲ್ಲ, ಎಲ್ಲಿ ಬೀಗ ಹಾಕಿದ್ರೋ, ಎಲ್ಲಿ ಹೋಗೋಕ್ಕೆ ನಿನಗೆ ಬಿಡೋದಿಲ್ಲ ಅಂತ ಹೇಳಿದ್ರೋ, ಆ ಬೀಗ ಅದು ಗೋದ್ರೇಜ್ ಬೀಗ ಆಗಿರಲಿ, ಅಮೇರಿಕನ್ ಬೀಗ ಆಗಲಿ, ಯಾವುದೇ ಬೀಗ ಆಗಿರಲಿ, ಅದನ್ನು ಒಡೆಯುವವನು ದ ಬ್ರೇಕ್. ನಿನಗೆ ಬ್ರೇಕ್ ಥ್ರೂ ತರೆಯೋದಕ್ಕೆ, ನಿನ್ನ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ತರೋದಕ್ಕೆ, ಒಂದು ಆಶೀರ್ವಾದವನ್ನು ತರೋದಕ್ಕೆ ಅವನು ಸೋತ್ರ ಬೀಗವನ್ನು ಮುರಿದು ಒಡೆದು ಬಾಗಿಲುಗಳನ್ನು ತೆರಿತಾ ಇದ್ದಾನೆ. ಮುಂದೆ ಬಾಗಿಲುಗಳು ತೆರೆಯಲಿಕ್ಕೆ ಹೋಗುವಂತದಾಗಿದೆ. ಕಮಾನ್ ಸಂಬಡಿ ಶೌಡ ಹಾಲೆಲೂಯ. ನನ್ನ ಮುಂದೆ ಬಾಗಿಲುಗಳು ತೆರೆದು ಬರುವಂತದಾಗಿದೆ. ಹಿಂದೆಂದು ಕಾಣದ ಇರುವ ರೀತಿಯಲ್ಲಿ ಸೇವೆಯಲ್ಲಿ ಬಡ್ತಿ ನಾನು ಕಾಣ್ತೀನಿ. ಹಿಂದೆಂದು ಕಾಣದ ಇರುವ ರೀತಿಯಲ್ಲಿ ಸೇವೆಯಲ್ಲಿ ಅಭಿಷೇಕವನ್ನು ಕಾಣ್ತೀನಿ. ಹಿಂದೆಂದು ಕಾಣದ ಇರುವ ಮಂಡಳವನ್ನ ನಾನು ಹತ್ತತಕ್ಕಂತೆ ಪರಿಶುದ್ಧಾತ್ಮ ನನ್ನ ಮುಂದೆ ಬಾಗಿಲುಗಳನ್ನು ತೆರೆಯುವಂತನಾಗಿದ್ದಾನೆ. ಬಿಕಾಸ್ ಇಟ್ ಈಸ್ ನಾಟ್ ಮೈ ಅಬಿಲಿಟಿ, ದ ಬ್ರೇಕರ್ ಇಸ್ ಗೋಯಿಂಗ್ ಬಿಫೋರ್ ಮೀ. ಅಲ್ಲೇ ನಿಲ್ಬೇಕು ಅನಿಸುತ್ತೆ, ನಾನು ಜಂಪ್ ಮಾಡಿಬಿಡ್ತೀನಿ. ದಾವಿದನನ್ನು ನೋಡಿ, ಶತ್ರು ಹೇಳ್ದ ನೀನು ಹೋಗಲ್ಲ. ರಫೀಮ್ ತಗ್ಗಿಗೆ ಬಂದು ಪಾಳಯ ಮಾಡಿಕೊಂಡ್ರು. ಆದರೆ ಅವನು ಗೊತ್ತಿಲ್ಲ, ದೇವರು ಸಾಧಾರಣವಾದ ದೇವರಲ್ಲ. ಯಹೋವನು ಕಟ್ಟೆ ಒಡೆದ ಪ್ರವಾಹದಂತೆ ತನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನ ಕಣ್ಣು ಮುಂದೆ ನಾಶ ಮಾಡಿದಂತ ಹೇಳಿ ಆ ಯುದ್ಧ ಸ್ಥಳಕ್ಕೆ ಏನು ಗೊತ್ತ ಹೆಸರು? ಬಾಲ್ ಪೆರಾಶಿಂಗ್, ದ ಗಾಡ್ ಆಫ್ ಬ್ರೇಕ್ ಥ್ರೂ. ಸೋತ್ರ, ನಿನ್ನ ಕಣ್ಣಿಗೆ ಕಾಣುವ ಶತ್ರು, ಕಾಣದೇ ಇರುವ ಶತ್ರು, ಎರಡರ ಮೇಲೂ ಜಯ ಕೊಟ್ಟ ನಿನ್ನ ಜೀವನದಲ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್, ನಿನ್ನ ಅನುಭವದಲ್ಲಿ ದೇವರು ನಿನಗೆ ಮಾಡಿದ ಬ್ರೇಕ್ ಥ್ರೂ ಅನ್ನ ನಿನ್ನ ಕಣ್ಣಿನಿಂದ ನೀನು ಕಾಣ್ತೀಯ. ದಾವಿದನ ಜೀವನದಲ್ಲಿ ಮಾತ್ರವಲ್ಲ, ನಿನ್ನ ಜೀವನದಲ್ಲೂ ಪರಲೋಕದ ದೇವರು ಮಾಡೇ ಮಾಡ್ತಾನೆ ಅಂತ ನಂಬುವರು ಮಾತ್ರ ಗಟ್ಟಿಯಾಗೊಂದು ಆಮೇನ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ ಹೇಳ್ರಿ. ಹಲ್ಲೆಲೂಯಾ. ನಾಲ್ಕನೇದಾಗಿ ದೇವರಾತ್ಮನು ಹೇಳಿದನು, ನನಗೆ ನನ್ನ ಜನರಿಗೆ ಹೇಳು, ಹಲ್ಲೆಲೂಯಾ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45, ನಾನು ಪ್ರಸಂಗ ಮಾಡೋಕ್ಕೆ ಟೈಮ್ ಇಲ್ಲ, ಜಸ್ಟ್ ರೆಫರೆನ್ಸ್ ಕೊಟ್ಬಿಡ್ತೀನಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45:1-3, ಯಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟುಗಳನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಿಸಲನೋ? ತಾನು ಅಭಿಷೇಕಿಸಿದ ಕೋರೇಶನ್ ಈಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ, ಎಲ್ಲಿ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಹಗಲಿಗಳನ್ನು ಮುರಿದು ಬಿಡುವೆನು. ಇವತ್ತು ನಿನಗೆ ವಿರುದ್ಧವಾಗಿರುವ ಎಲ್ಲ ವಿಧವಾದ ಶತ್ರುವಿನ ಬಲಗಳನ್ನು ಮುರಿಯುವ ದೈವ ಶಕ್ತಿ
ಈ ತಿಂಗಳು ಯಹೋವನಾದ ದೇವರ ಮುಂದೆ ಹೋಗ್ತಾನೆ. ಯಾವುದು ದಿಣ್ಣೆ ಆಗಿದೆ, ಯಾವುದು ದಿಣ್ಣೆ, ಯಾವುದು ನಿನಗೆ ಮುಚ್ಚಿರ ಬಾಗಿಲು, ದೇವರದನ್ನು ಮುರಿತಾ ಇದ್ದಾನೆ. ತಾಮ್ರದ ಬಾಗಿಲುಗಳನ್ನು ಮುರಿತಾ ಇದ್ದಾನೆ, ಕಬ್ಬಿಣದ ಅಗಲಿಗಳನ್ನು ಮುರಿತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ದ ಮಂತ ಈ ತಿಂಗಳು ಕೆಲವೊಂದು ಬ್ರೇಕ್ ಥ್ರೂ ನಿಮ್ಮ ಜೀವನದಲ್ಲಿ ಕಾಣ್ತೀರಾ? ಇದೆಲ್ಲ ನಿಮ್ಮ ಬಿಡುಗಡೆ, ಅದು ಓಪನಿಂಗ್, 2021ಕ್ಕೆ ಬೇಕಾಗಿರುವ ಓಪನಿಂಗ್ ಅದು. ಈ ತಿಂಗಳು ನಡೆಯುವ ಬಿಡುಗಡೆಗಳು ಮುಂದಿನ ವರ್ಷದ ಆರಂಭದಿಂದಲೇ ನೀವು ಸ್ವಾಧೀನ ಮಾಡಿಕೊಳ್ಳಬೇಕಾಗಿರುವ ದೇವರ ವಾಗ್ದಾನಗಳಾಗಿದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ತಿಂಗಳು ದೇವರು ನಿಮ್ಮ ಮುಂದೆ ಹೋಗಿ ಬಾಗಿಲುಗಳನ್ನು ಮುರಿದು ಹೆಬ್ಬಾಗಿಲುಗಳನ್ನು ತೆರೆದು, ಬಾಗಿಲು ಹೆಬ್ಬಾಗಿಲುಗಳು, ಪಟ್ಟಣಗಳು ತೆರೆಯಲ್ಪಡುತ್ತೆ, ದೇಶಗಳು ತೆರೆಯಲ್ಪಡುತ್ತೆ, ನಗರಗಳು ತೆರೆಯಲ್ಪಡುತ್ತೆ, ನಿನ್ನ ಮುಂದೆ ಅಸಾಧ್ಯವಾದ ಕಾರ್ಯಗಳು ತೆರೆದು ಬರಲ್ಪಡುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ತೆರೆದು ಬರಲಿ, ತೆರೆದು ಬರಲಿ, ಕೋ ಜಾಬ್ ಆಪರ್ಚುನಿಟಿಗಳು ತೆರೆದು ಬರಲಿ, ಬಿಸ್ನೆಸ್ ಆಪರ್ಚುನಿಟಿಗಳು ತೆರೆದು ಬರಲಿ, ಮಿನಿಸ್ಟ್ರಿ ಆಪರ್ಚುನಿಟಿಗಳು ತೆರೆದು ಬರಲಿ. ಯೇಸುವಿನ ನಾಮದಲ್ಲಿ ನಾನೇ ನಿನ್ನ ಮುಂದೆ ಹೋಗುವೆನು. ತಾಮ್ರದ ಕದ ಹೇಳುತ್ತೆ ಬಿಡಲ್ಲ, ಕಬ್ಬಿಣದ ಅಗಲಿಗಳು ಹೇಳುತ್ತೆ ನನ್ನನ್ನು ದಾಟಿ ಬರಕ್ಕಾಗಲ್ಲ. ಯೇಸುವಿನ ನಾಮದಲ್ಲಿ ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾನೆ, ಇದರ ಒಳಗಡೆ ಅಭಿಷಕ್ತರಿಗೋಸ್ಕರವಾಗಿ ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ, ನನ್ನ ತಾಮ್ರದ ಕದಗಳನ್ನು ಮುರಿತೇನೆ, ಕಬ್ಬಿಣದ ಅಗಲಿಗಳನ್ನು ಮುರಿತೇನೆ, ದಿನ್ನೆಗಳು ನೆಲ ಸಮವಾಗುತ್ತೆ. ನಾನು ನಿನಗಾಗಿ ದಾರಿ ಸಿದ್ಧ ಮಾಡ್ತಾ ಇದ್ದೇನೆ. God is preparing the way for 2021. God is preparing the way for 2021. Get ready, brother. Get ready, sister. Your miracle is happening now. Now your miracle is beginning now. ನಿನ್ನ ಬಿಡುಗಡೆ ಆರಂಭವಾಗಿದೆ, ನಿನ್ನ ಬಿಡುಗಡೆ ಆರಂಭವಾಗಿದೆ. ಬಿಕಾಸ್ ಇಷ್ಟುವರೆಗೂ ನೀನು ಹೇಳಿದೆ ಏನು ನಡೀಲಿಲ್ವಲ್ಲ ಕರ್ತನೆ, ಏನು ಆಗಲಿಲ್ಲಪ್ಪ, 12ನೇ ತಿಂಗಳಿಗೆ ಬಂದ್ವಲ್ಲ. ದೇವರು ಹೇಳ್ತಾ ಇದ್ದಾನೆ, ನನ್ನ ಹಸ್ತ ಚಲಿಸೋದನ್ನು ನೀನು ಕಾಣ್ತೀಯ, ಪರವಾಗಿ ನಿನಗೆ ವಿರುದ್ಧವಾಗಿ ನನ್ನ ಕೈ ಮಾಡೋದಕ್ಕೆ ಹೋಗೋ ಕಾರ್ಯಗಳನ್ನು, ಶತ್ರುವಿಗೆ ವಿರುದ್ಧವಾಗಿ ಮಂಡಡಿಸೋ ಕಾರ್ಯಗಳನ್ನು ನೀನು ನೋಡೋದಕ್ಕೆ ಹೋಗ್ತೀಯ. ಎಷ್ಟು ಜನ ಹೇಳ್ತೀರ ನಾನು ನೋಡೇ ನೋಡ್ತೀರಿ? ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು, ನಿನಗೆ ಕೊಡುವೆನು, ನಿನಗೆ ಕೊಡುವೆನು. ಕಮಾನ್ ಸಂಬಡಿ ಹೇಳ್ರಿ, ಐ ರಿಸೀವ್ ಇಟ್. ನಾನು ಅದನ್ನು ಹೊಂದ್ಕೊಳ್ತೀನಿ ಅನ್ನೋರು ಎರಡು ಕೈಗಳನ್ನು ಚಾಚೆ ಎದ್ದು ನಿಂತು ಗಟ್ಟಿಯಾಗಿ ಹೇಳ್ರಿ, ಐ ಆಮ್ ಗೋಯಿಂಗ್ ಟು ರಿಸೀವ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್, ಐ ಆಮ್ ಗೋಯಿಂಗ್ ಟು ರಿಸೀವ್ ದ ಪ್ರಾಮಿಸ್ ಆಫ್ ಗಾಡ್. ವಾಟ್ ಎವರ್ ಗಾಡ್ ಪ್ರಾಮಿಸ್ಡ್ ಮೀ, ವಾಟ್ ಎವರ್ ಗಾಡ್ ಪ್ರಾಮಿಸ್ಡ್ ಮೀ, ಐ ಆಮ್ ಗೋಯಿಂಗ್ ಟು ಪೊಸೆಸ್ ಇಟ್. ನಾನು ಅದನ್ನು ಸ್ವಾಧೀನ ಮಾಡ್ಕೊಳ್ಳಲಿಕ್ಕೆ ಹೋಗ್ತೀನಿ ಅನ್ನೋರು ಮಾತ್ರ ಅಲ್ಲೆಲ್ಲೂ ಎರಡು ಕೈಗಳನ್ನು ಎತ್ತಿ ಹೇಳ್ರಿ, ಐ ಆಮ್ ರಿಸೀವಿಂಗ್. ನೋ ಮೋರ್ ನೆಗೆಟಿವ್, ನಕಾರಾತ್ಮಕವಾದ ಮಾತಿಲ್ಲ. Speak in tongues. Come on, lift up your voice and speak in tongues. Pavitratmana bhashayalli matanadre. Brother, this is the beginning. Idu aarambha. Avana aarambhadalli antyavanna haruhidavanu. Aarambhadalli antyavanna haruhidavanu. Come on, take it. Receive.
ಅವನ ದಿನಗಳನ್ನು ಸಮ ಮಾಡ್ತಾ ಇದ್ದಾನೆ. ಹೇ ಅಭಿಷಕ್ತರೇ, ಹೇ ಕೋರೇಶ್, ನಿನ್ನ ಹೆಸರು ಕರೆದವನು, ಹೇ ಸಹೋದರಿ, ಹೇ ಸಹೋದರ, ನಿನ್ನ ಕುಟುಂಬವನ್ನು ದೇವರ ನಾಮಕ್ಕಾಗಿ ಕರೆದಿದ್ದು, ದೇವರ ಸೇವೆಗಾಗಿ ಕರೆದಿದ್ದು, ನಿನ್ನ ಮುಖ ಲಜ್ಜೆಗೀಡಾಗೋದಕ್ಕಲ್ಲ. ಈಗ ಶತ್ರು ಯಾವುದೇ ಬೀಗ ಹಾಕಿರಲಿ, ಎಷ್ಟೇ ದೊಡ್ಡ ಬಾಗಿಲು ಮುಚ್ಚಿರಲಿ, ಆ ಕಾಲದಲ್ಲಿ ನೂರುಗಟ್ಟಲೆ ಬಾಗಿಲುಗಳು, ತಾಮ್ರದ ಬಾಗಿಲುಗಳು, ಅದಕ್ಕೆ ಅಡ್ಡಿಯಾಗಿ ಹಾಕಿರುವ ಕಬ್ಬಿಣದ ಸಲಾಕೆಗಳು, ಇದು ಯಾವುದು ದೇವರಿಗೆ ವಿಷಯವಲ್ಲ. ಬ್ರೇಕರ್ 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 ಬ್ರೇಕ್ ಥ್ರೂ, ದ ಗಾಡ್ ಆಫ್ ಬ್ರೇಕ್ ಥ್ರೂ, ಬಾಲ್ ಪರಾಶೈಮ್ ಬಾಲ್ ಪರಾಶೈಮ್ ಬಾಲ್ ಪರಾಶೆ, ದ ಗಾಡ್ ಆಫ್ ಬ್ರೇಕ್ ಥ್ರೂ. ಇವತ್ತು ಅವರು ನಿನ್ನ ಮುಂದೆ ಹೊರಡ್ತಾ ಇದ್ದಾನೆ, ಹೊಡೆಯುವವನು ಮುಂದೆ ಹೊರಡ್ತಾ ಇದ್ದಾನೆ. ದಿನಗಳು ನೆಲ ಸಮವಾಗ್ತಾ ಇದೆ. ನಿನಗೆ ಇಕ್ಕಟ್ಟಾದದ್ದು, ನಿನಗೆ ಪ್ರಯಾಸವಾದದ್ದು, ನಿನಗೆ ಅಸಾಧ್ಯವಾದದ್ದು ಸಾಧ್ಯ ಮಾಡೋದಕ್ಕೆ ಒಂದು ದಿನನು ತಲೆ ತಗ್ಗೋದಕ್ಕೆ ಬಿಡದೆ, ನಾಚಿಕೆ ಪಡೋದಕ್ಕೆ ಅವಕಾಶ ಕೊಡದೆ, ಲಜ್ಜೆಗೀಡು ಮಾಡದೆ, ನಮ್ಮ ಅಗತ್ಯವನ್ನೆಲ್ಲ ಪೂರೈಸಿ ಕೊರತೆ ಇಲ್ಲದೆ ನಡೆಸಿದ ದೇವರು, ಯಹೋವ ಹೀರೆಯಾಗಿ ಕಾಪಾಡಿದ ದೇವರು ಈ 12ನೇ ತಿಂಗಳು ಹೇಳ್ತಾ ಇದ್ದಾನೆ, ನಾನೇ ಇಲ್ಲಿವರೆಗೆ ನಡೆಸಿದ ದೇವರು ನಾನೇ, ಈ 12ನೇ ತಿಂಗಳು ನಾನು ನಿನ್ನ ಮುಂದೆ ಹೋಗ್ತೇನೆ. 2021ಕ್ಕೆ ನೀನು ಪ್ರವೇಶ ಮಾಡುವಷ್ಟರಲ್ಲಿ ಕೆಲ ದಿನಗಳು ನೆಲ ಸಮವಾಗುತ್ತೆ, ಕೆಲ ಬಾಗಿಲುಗಳು ತೆರೆಯಲ್ಪಡುತ್ತೆ, ನಿನಗಾಗಿ ಅದ್ಭುತಗಳು ಕಾಯ್ತಾ ಇದೆ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡ್ತೇವೆ. ದ ಲಾರ್ಡ್ ಗೋಯಿಂಗ್ ಬಿಫೋರ್ ಯು, ನಾನೇ ನಿಮ್ಮ ಮುಂದೆ ಹೋಗುವ ತಿಂಗಳು. ಥ್ಯಾಂಕ್ ಯು ಜೀಸಸ್. ಫ್ರಮ್ ದಿಸ್ ಮೂಮೆಂಟ್ ಆನ್ವರ್ಡ್ಸ್, ಈ ಕ್ಷಣದಿಂದ ನಿನ್ನ ಮಕ್ಕಳು ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲಿ. ಲೆಟ್ ಯುವರ್ ಪೀಪಲ್ ಎಕ್ಸ್ಪೀರಿಯನ್ಸ್ ಯುವರ್ ಪ್ರೆಸೆನ್ಸ್, ನಿನ್ನ ಜನ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲಿ. ಈ ತಿಂಗಳು ಆರಂಭಿಸಿರುವ ಈ ಸಂದೇಶ ಹೊಸ ವರ್ಷಕ್ಕೆ ಬೇಕಾಗಿರುವ ದಿನಗಳನ್ನೆಲ್ಲ ನೆಲಸಮ ಮಾಡಿ, ಬಾಗಿಲುಗಳನ್ನೆಲ್ಲ ತೆರೆದು ನಮ್ಮನ್ನು ಸನ್ಮಾನಿಸಲಿಕ್ಕೆ ಹೋಗೋದಕ್ಕೆ ಅಡ್ವಾನ್ಸ್ ಆಗಿ ನಾವು ಸ್ತೋತ್ರ ಹೇಳ್ತೇವೆ, ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ತೇವೆ. ನಿನ್ನ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ, ಆಲೋಚನೆ ನೆರವೇರಲಿ. ನೀನು ನುಡಿದಿದ್ಯಾ, ನೀನು ನೆರವೇರಿಸ್ತಿ ನಾವು ನಂಬುತ್ತೇವೆ. ಅದು ಯೇಸುವಿನ ನಾಮದಲ್ಲಿ ನನ್ನ ಜನರನ್ನು ಬ್ಲೆಸ್ ಮಾಡ್ತೇನೆ, ನನ್ನ ಜನರನ್ನು ಆಶೀರ್ವದಿಸ್ತೇನೆ. ಆನ್ಲೈನ್ಗಳಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವ ಪ್ರತಿಯೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಾನು ಆಶೀರ್ವದಿಸ್ತಾ ಇದ್ದೇನೆ. ಇವರು ನಿನ್ನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಅಪ್ಪ, ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆ ಆಮೆ.